ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೋ ಅದನ್ನು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೋ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ. ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ಇದು ಜ್ಯಾಕ್ ಗಂಡು, ಈ ವರ್ಷ 7 ಗಂಟೆ ಚಿಲ್ಲರೆ ಆಡ್ತಾ ಅಕ್ಕಿ ಇದು. ಅದಾದಮೇಲೆ ರೆಕ್ಕೆ ಹೊಡೆದಿದ್ದೀವಿ, ಯಾಕಂದರೆ ಮುಂದಿನ ವರ್ಷಕ್ಕೆ ಅಕ್ಕಿನ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ ಅಂತ. 1.5 ದಸ್ತದ ಗಂಡು ಫ್ರೆಂಡ್ಸ್ ಇದು. ಅಕ್ಕಿ ಎದೆ, ತಲೆ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ ಮಾಡುತ್ತೆ, ಪಲ್ಲ 15-20 ನಿಮಿಷ ಆಗುತ್ತೆ. ಸ್ವಲ್ಪ ಮೀಡಿಯಂ ಕೈ ಅಕ್ಕಿ ಇದು, ಒಂದೊಂದು ಸತಿ ಸ್ವಲ್ಪ ಮೇಲ್ಕೈ ಆಗುತ್ತೆ, ಗಾಳಿಗೆ ಸಿಕ್ಕಾಪಡೆ ಚೆನ್ನಾಗಿ ನುಗ್ಗಿ ನುಗ್ಗಿ ಆರೋ ಅಕ್ಕಿ ಇದು. ಇದೇ ಗಣ್ಣನೇ ಕೊಡ್ತಾ ಇದೀನಿ, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ರೂಪಾಯಿ ಕೊಟ್ಬಿಡ್ತೀನಿ. ಅಕ್ಕಿಗಳು ತುಂಬ ಆಗ್ಬಿಟ್ಟಿದೆ ನಮ್ಮ ಹತ್ರ, ಏನು ಮಾಡೋಕ್ಕಾಗಲ್ಲ, ಕಮ್ಮಿ ಕಮ್ಮಿ ರೇಟ್ಗೆ ಕೊಡ್ತಾ ಇದೀನಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು, ಬರೀ 2,000 ರೂಪಾಯಿಗೆ ಈ ಗಣ್ಣ ಕೊಡ್ತೀನಿ. ಮಿಸ್ ಮಾಡ್ಕೊಂಬೇಡಿ, ಈ ವಿಡಿಯೋಲ್ಲಿ ಒಳ್ಳೊಳ್ಳೆ ಅಕ್ಕಿಗಳು ಹಾಕಿದೀನಿ. ಮೇಯ್ನ್ ಏನಂದರೆ, ನಮ್ಮ ಹತ್ರ ಆವಾಗ 100-150 ಅಕ್ಕಿ ನಾವೆಲ್ಲೆಲ್ಲಿ ಕೊಟ್ಟಿದ್ರಿ, ನಮ್ಗೆ ಗೊತ್ತಿರೋ ದಾವಡಿಗಳಲ್ಲಿ ಮೇಯ್ನ್ ಮೇನ್ ದೊಡ್ಡ ಜೊತೆಗಳು, ಆ ದೊಡ್ಡ ಜೊತೆಗಳೆಲ್ಲ ವಾಪಸ್ ನನಗೆ ಬರುತ್ತೆ. ಅದಕ್ಕೋಸ್ಕರ ನನ್ನ ಹತ್ರ ಅಲ್ಲಿ ಜಾಗ ಇರೋಲ್ಲ. ಎಲ್ಲ ಅಕ್ಕಿನೂ ಕಮ್ಮಿ ರೇಟಿಗೆ ಕೊಡ್ತಾ ಇದೀನಿ. ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಅಕ್ಕಿನೂ ಫಿಕ್ಸೆಡ್ ಫೈನಲ್ ರೇಟು, ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನು ಮಾಡಿ, ಎಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ. ಇದಲ್ಲಿ ಬಿಡ್ಕೊಳ್ಳೋ ಅಕ್ಕಿ ತೋರಿಸ್ತೀನಿ, ಆಡಿ ರೆಕ್ಕೆ ಹೊಡೆದಿರೋ ಅಕ್ಕಿಗಳನ್ನ ತೋರಿಸ್ತೀನಿ. ಇದು ಜ್ಯಾಕಲ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಜ್ಯಾಕಲ್ ಗಂಡು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದಾತಿರಿ,
ತುಂಬ ಚೆನ್ನಾಗಿತ್ತು ಆಟ ಇದ್ದಿದ್ದು. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಲೈಟ್ ವೈಬ್ರೇಷನ್ ಇರುತ್ತೆ. ತಿರಿಯೆಲ್ಲ ಫುಲ್ ಹೊಡೆದ್ಬಿಟ್ಟಿದ್ದೀವಿ. ಯಾಕಂದರೆ ಮುಂದಿನ ವರ್ಷಕ್ಕೆ ಒಳ್ಳೆ ಅಕ್ಕಿ ಆಗತ್ತಿದ್ದು. ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ ಫ್ರೆಂಡ್ಸ್, ಇದು ಇಲ್ಲಿ ನೋಡ್ಬೋದು. ಇಲ್ಲಿ ಅಗ್ಲ ಕಣ್ಣಿಂದ ಅಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಒಳ್ಳೆ ಫ್ಲೈಯರ್ ಐಷನು, ಪ್ಲಸ್ಸು ಲೈಟಾಗೆ ಒಂದು ಒಳ್ಳೆ ಬ್ರೀಡರ್ ಐಷನ್ ಇದು. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ನು, ಮತ್ತು ಕ್ರ್ಯಾಕ್ಸಿಂದ ಏನು ಸ್ಟಾರ್ಟ್ ಆಗ್ತಾ ಇದೆ ಅದೆಲ್ಲ ವಯಸ್ಸಾಗ್ಬೇಕು, ಇನ್ನೂ ಜಾಸ್ತಿ ಆಗುತ್ತೆ. ಟೋಟಲಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐಸು, ತುಂಬ ಒಂದು ಶುದ್ಧ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಅನಾರಿ ಏನದು, ಒಂದು ಎರಡು ಮೂರು ಹಿಂಗೆ ಲೆಕ್ಕ ಹಾಕೊಂಡು ಹೋದರೆ ಒಂದು ನಾಲ್ಕು ಐದು ಚುಕ್ಕೆ ಕಾಣಿಸ್ಬೋದು ನಿಮ್ಗೆ ಅಷ್ಟೇ. ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಕಣ್ಣಲ್ಲಿ. ರಿಂಗ್ ನಂಬರ್ 989. ಫ್ರೆಂಡ್ಸ್, ಇದು 7.5 ಗಂಟೆ ಆಡಿ ಬಾಜಿ ಜಾಸ್ತಿ ಮಾಡ್ಕೊಂಡು ಅಕ್ಕಿ ತುಂಬ ರೋಲ್ ಆಗಿದ್ದು. ಧೂಮ ಅಲ್ಲಿ ಪಿಲಾಂಕ ಗಂಡು ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಮುಂದಿನ ವರ್ಷಕ್ಕೆ ಈ ಅಕ್ಕಿ ಬಾಲ ಕಟ್ಕೊಂಡು ಸ್ವಲ್ಪ ರೆಡಿ ಮಾಡ್ಕೊಂಬರ್ತೀವಿ. ಆಮೇಲೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಇನ್ನೂ 1.5 ಹಸ್ತದ ಅಕ್ಕಿ ಇದು. ನಾವೇನು ಮಾಡ್ರಿ, ಪಟ್ಟ ಅಲ್ಲಿ ಸ್ವಲ್ಪ ಜಾಸ್ತಿ ಓಡಿಸೋ ಸ್ಟಾರ್ಟ್ ಮಾಡಿದ್ರಿ, ಆವಾಗ ಬಾಜಿ ಜಾಸ್ತಿ ಮಾಡ್ಕೊಂಡ್ಬಿಡ್ತು. ಪಟ್ಟಾಲೇ ನಾವು ಒಂದು ಗಟ್ಟಿ ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದಿದ್ರೆ ಅಕ್ಕಿ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿರೋದು. ಪಟ್ಟ ಅಲ್ಲಿ ಸ್ವಲ್ಪ ಓಡಿಸ್ಕೊಂಬಂದು ಜಾಸ್ತಿ ಆಯಿತು, ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು. ಅಕ್ಕಿ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನೂ 1.5 ಹಸ್ತದ ಗಂಡು, ಮುಂದಿನ ವರ್ಷಕ್ಕೆ ಆಟ ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಈ ವರ್ಷ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ ನಾವು, ಬಾಜಿ ಜಾಸ್ತಿ ಆಯಿತು ಅಂದ್ಬಿಟ್ಟು. ಮುಂದಿನ ವರ್ಷ 2 ಹಸ್ತದ ಗಂಡಾಗಿರುತ್ತೆ, ಆವಾಗ ಆಟ ಒರ್ಜಿನಲ್ ಆಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೇಟ್ ಅಕ್ಕಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಧುಮಾ ಪಿಲಾಂಕನ ಬರೀ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಇದೇ ವಿಡಿಯೋ ಕಂಟಿನ್ಯೂಷನಲ್ಲಿ ಇನ್ನು ನೆಕ್ಸ್ಟು 800 ಅಕ್ಕಿಗಳು ಹಾಕ್ತೀನಿ. ಇದೀವಾಗ ಸಿಂಗಲ್ ಅಕ್ಕಿಗಳೇನಿದೆ, ರೆಕ್ಕೆ ಹೊಡೆದಿರೋ ಅಕ್ಕಿಗಳು, ಇದನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದೇ ವಿಡಿಯೋಲೇ ಡೈರೆಕ್ಟಾಗೆ ಇವಾಗ ರೆಡಿ ಇರೋ ಅಕ್ಕಿಗಳನ್ನು ತೋರಿಸ್ತೀನಿ. ಈ ಅಕ್ಕಿಗಳು ಯಾವುದೇ ಇಷ್ಟ ಆದ್ರೂ ಫಸ್ಟು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಸಿಗತ್ತೋ ಸಿಗಲ್ಲೋ ವೀಡಿಯೋ ಎಂಡಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಕಮ್ಮಿ ರೇಟ್ಗೆ ಕೊಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಏನು ಧುಮಾ ಪಿಲಾಂಕ ಗಂಟು ತೋರಿಸ್ತೇವೆ, ಬಾಲಾಶಪ್ನ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ಅಂದರೆ ಚೂಪ್ ತಿರಿ ಇರುತ್ತೆ, ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಡೆ ಜಾಸ್ತಿ ಇರುತ್ತೆ ಇದ್ರಲ್ಲಿ ವೈಬ್ರೇಷನ್ನು. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಬಾಜಿ ತುಂಬ ಜಾಸ್ತಿ ಮಾಡ್ಕೊತು. ಮುಂದಿನ ವರ್ಷಕ್ಕೆ ಒಳ್ಳೆ ಅಕ್ಕಿ ಇದು. ಸೇಲ್ ಆಗಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಬಿಡ್ಕೊತೀವಿ ಅಕ್ಕಿನ. ಲೆಂತ್ ವೈಸು ತುಂಬ ಉದ್ದ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಸಕ್ಕತ್ತಾಗಿದೆ ಚಡಿ ಬಾಲ ನೋಡ್ಬೋದು, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಪುತ್ಲಿನ ಸಿಕ್ಕಾಪಟ್ಟೆ ಎಳೆದು ಬಿಡ್ತಾ ಇರುತ್ತೆ. ಒಳ್ಳೆ ಟಾಪ್ ಕ್ಲಾಸು ಫ್ಲೈಯರು, ಪ್ಲಸ್ಸು ಬ್ರೀಡರ್ ಐಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಅಲ್ಟಿಮೇಟ್ ಕ್ಲಾಸಲ್ಲಿ ಮಾಡಿಸಿರೋ ಅಕ್ಕಿ ಇದು. ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ನೀವು ಜೊತೆ ಮಾಡಿ ಪಟ್ಟ ಮಾಡಿಸ್ಕೊಂಡು ಪಟ್ಟಗೊಳ್ಬಿಟ್ರೂ ಒಂದು ಒಳ್ಳೆ ಟೈಮಲ್ಲಿ ಮಾಡ್ಕೊಬೋದು. ರಿಂಗ್ ನಂಬರ್ 1053. ಫ್ರೆಂಡ್ಸ್, ತುಂಬ ಜನ ಜ್ಯಾಕಲ್ಲಿ ಕೇಳ್ತಾ ಇರ್ತಾರೆ. ಇದು ಟೋಟಲಾಗಿ ಒಡಕು ಕಣ್ಣಲ್ಲಿ ಜ್ಯಾಕ್ ಗಂಡಿದು. ಹಳೇ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಇದಕ್ಕೆ ಕುಂದಾಗಿಂದ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ, ರೆಕ್ಕೆ ಫುಲ್ಲು ಶಾರ್ಟ್ ಆಗಿ ಹೊಡೆದ್ಬಿಟ್ಟಿದ್ದೀವಿ. ಬರೇ ತಿರಿ ಇದ್ರೇ ಸಾಕಿದ್ದು, ಎರಡು ತಿರಿ ಇದ್ರೆ ಇದು. ಹಂಗೆ ಸುಮ್ಮನೆ ಹಿಂಗೆ ರೆಕ್ಕೆ ಹೊಡ್ಕೊಂಡು ಅಕ್ಕಿ ಸ್ವಲ್ಪ ಮೇಲಾಯಿತು ಅಂದರೆ ಕಾಂಪೌಂಡ್ ಮೇಲೆ ಅಲ್ಲಿ ಇಲ್ಲಿ ಕುತ್ಕೊಂಬಿಡತ್ತಿದ್ದು. ಯಾಕಂದರೆ 2.5 ತಿರಿಯಲ್ಲೇ ಅಕ್ಕಿ ಒಂದು 10 ಅಡಿ ಮೇಲೆ ಹಾರ್ಬಿಡತ್ತೆ, ಅಷ್ಟು ಟೆಂಪರ್ ಲೈನ್ ಅಕ್ಕಿ ಇದು. ಒಳ್ಳೆ ಲೈನು ಅಕ್ಕಿ, ಜ್ಯಾಕ್ ಗಂಡು, ಹೆವಿ ಬ್ರೀಡರು, ಪ್ಲಸ್ ಫ್ಲೈರೇಷನ್ ಇರುತ್ತೆ. ಒಡಕ್ಲು ಕಣ್ಣು ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3.5 ಕೊಡ್ತೀನಿ. ಈ ಲೈನಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 6-7 ಗಂಟೆ ತನಕ ಬಿಟ್ಟಿದ್ದೀವಿ. ಬಾಜಿಗಳು ಒಳ್ಳೆ ರಾಕೆಟ್ ಬಾಜಿಗಳಿರುತ್ತೆ. ಒಂದು ಸತಿ ಬಾಜಿ ಹೊಡೆದ್ರೆ 6-8 ರಾಕೆಟ್ ಬಾಜಿಗಳು ಮಾಡುತ್ತೆ. ಪಲ್ಲ 40-45 ನಿಮಿಷ ಹಂಗೋಗುತ್ತೆ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಜ್ಯಾಕಲ್ ಗಂಡಿದು, 3 ಹಸ್ತದ ಗಂಡಿ ಇವಾಗಿದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ, ತಲೆ, ಗುಂಡು ತಲೆ, ಅಗ್ಲ, ಚೊಂಚು ಇವೆಲ್ಲ ನೋಡ್ಕೊಳ್ಳಿ. ಎಸ್ ಟೈಪಲ್ಲಿ ಕತ್ತಿಡ್ಕೊಳತ್ತೆ, ರೆಕ್ಕೆಯಲ್ದಿರೋದಕ್ಕೆ ಅದು ಅಷ್ಟು ನಿಮಗೆ ನೀಟಾಗಿ ಗೊತ್ತಾಗ್ತಾಯಿಲ್ಲ ಶೇಪ್ ಅಕ್ಕಿದು. ಯಾಕಂದರೆ ಕುಂದ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ ಇದರಲ್ಲಿ. ಟಾಪ್ ಕ್ಲಾಸು ಗಂಡು.
ಡಿಫ್ರೆನ್ಸ್ ಇವಾಗೇನ್ ಜಾಕ್ ಗಂಟ್ ತೋರಿಸ್ತೆ ಬಾಲಶಬ್ನ ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳಾಗಲೇ ಹೇಳಿದ್ದೀನಿ ಎಲ್ಲ ಹೊಡೆದು ಬಿಟ್ಟಿದ್ದೀವಿ. ಯಾಕಂದರೆ ಈ ಮೂರು ತಿರಿ ಇದೆ ನೋಡಿ, ಎರಡೂವರೆ ತಿರಿಯಲ್ಲೇ ಹಕ್ಕಿ ಒಂದು 10 ಅಡಿ 15 ಅಡಿ ಎಗ್ರಿಬಿಡುತ್ತೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಡೆ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಜಾಸ್ತಿ ಮಾಡುತ್ತೆ. ತುಂಬ ಟೆಂಪರ್ ಅಂದರೆ ತುಂಬ ಟೆಂಪರ್ ಲೈನ್ ಹಕ್ಕಿ ಇದು. ತಿರಿ ಎಲ್ಲ ಹೊಡೆದು ಬಿಟ್ಟಿದ್ದೀವಿ. ಲೆಂತ್ ವೈಸು ತುಂಬ ಚೆನ್ನಾಗಿರುತ್ತೆ, ನಾನು ಆಗಲೇ ತೋರಿಸಿನಿ. ಅಗ್ಲ ಎದೆ ಬರುತ್ತೆ ಅದು ಆಗಲೇ ತೋರಿಸಿನಿ. ಒಂದು ಹಳೆ ಲೈನು ತಲೆ ಮತ್ತು ಹಳೆ ಲೈನ್ ಚೋಂಚ್ ನೋಡ್ಕೊಳ್ಳಿ, ಅಗ್ಲ ಚೋಂಚ್ ಬರುತ್ತೆ, ಗುಂಡು ತಲೆ ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸು, ಕ್ರ್ಯಾಕ್ಸು, ಒಡಕ್ಲು, ಕಾರ್ಬನ್ ಶೇಡು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಕ್ರ್ಯಾಕ್ಸು ಒಡಕ್ಲು ನೋಡಿ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ 3 ವರ್ಷದಷ್ಟು ಗಂಡಿದು, ಇನ್ನೂ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗತ್ತದು. ಜ್ಯಾಕಲ್ಲಿ ಗಂಡು ಫ್ರೆಂಡ್ಸ್, ರಿಂಗ್ ನಂಬರ್ 744 ಫ್ರೆಂಡ್ಸ್. ಇದು ಸಬ್ಜಾಲ್ ಗಂಡು ಹಕ್ಕಿ, ನಿಂತ್ಕೊಳ್ಳೋ ಶೇಪ್ ಸ್ಟೈಲು ಎಲ್ಲ ನೋಡ್ಕೊಳ್ಳಿ. ಎದೆ ಮುಂದೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ, ಕತ್ನ ಫುಲ್ ಎಸ್ ಟೈಪಲ್ಲಿ ಇಟ್ಕೊಳತ್ತೆ. ಈ ಗಂಡಿಗೆ ಜೊತೆ ಹಾಕಿಲ್ಲ ನಾನು, ಯಾಕಂದರೆ ನನ್ನ ಹತ್ರ ಇದಕ್ಕೆ ಹೆಣ್ಣಿಲ್ಲ, ಈ ಗಂಡಿಗೆ ಮ್ಯಾಚ್ ಆಗೋಂಥ ಹೆಣ್ಣಿಲ್ಲ. ಹಕ್ಕಿ ನೋಡ್ಬೋದು ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ. ಬಾಜಿ ಸಿಕ್ಕಾಪಡೆ ಜಾಸ್ತಿ ಬಾಜಿ ಇದಲ್ಲಿ. ಒಂದ್ಸತಿ ರಾಕೆಟ್ ಬಾಜಿ ಮಾಡಿದ್ರೆ 6-8 ರಾಕೆಟ್ ಬಾಜಿ ಮಾಡುತ್ತೆ, ಒಂದ್ಸತಿ 10-12 ರಾಕೆಟ್ ಬಾಜಿ ಮಾಡುತ್ತೆ. ಈ ಗಂಡು ಆಡಿರೋ ಟೈಮ್ ಬಂದ್ಬಿಟ್ಟು 4-5 ಗಂಟೆ ಹಿಂಗೆ ಆಡಿರೋದು. ಬಾಜಿ ತುಂಬ ಜಾಸ್ತಿ ಮಾಡ್ಕೊತು ಅದಾದ್ಮೇಲಿಂದ ರೆಕ್ಕೆ ಹೊಡೆದಿದ್ದೀವಿ. ಹಕ್ಕಿ ಒಂದು ತುಂಬ ಒಳ್ಳೆ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು, ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಾಜಿ ಜಾಸ್ತಿ ಆಗೋಯಿತು. ಇವಾಗ ಏನಂದರೆ ಹತ್ರ ಹೆಣ್ಣಿಲ್ಲ ಈ ಲೈನಿಗೆ ಮ್ಯಾಚ್ ಮಾಡೋದಕ್ಕೆ. ಒಂದು ಒಳ್ಳೆ ಕ್ವಾಲಿಟಿಲಿರುತ್ತೆ, ಕಣ್ಣಿನ ಕ್ವಾಲಿಟೀಸ್ ಇವೆಲ್ಲ ನಾನು ತೋರಿಸ್ತೀನಿ. 3ನೇ ಪಟ್ಟಿ ನೋಡ್ಕೊಳ್ಳಿ, 3ನೇ ಪಟ್ಟಿನೂ ತುಂಬ ಚೆನ್ನಾಗಿರುತ್ತೆ. ಸಬ್ಜಾಗಳಲ್ಲಿ ಮಾಡಿಸಿರೋದು, ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಬರೀ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2500 ಕೊಡ್ತೀನಿ. ಸಬ್ಜಾಲಿ ಗಂಡಕ್ಕಿ ಫ್ರೆಂಡ್ಸ್, ಇವಾಗ ಏನು ಸಬ್ಜಾಲ್ ಗಂಡು ತೋರಿಸ್ತೇವೆ ಬಾಲಶಬ್ನ ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ತಿರಿಯೆಲ್ಲ ಹೊಡೆದು ಬಿಟ್ಟಿದ್ದೀವಿ. ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು ಅಕ್ಕಿ ಇದು. 3ನೇ ಪಟ್ಟಿ ಆಗಲೇ ಹೇಳಿದ್ದೀನಿ, ಇಲ್ಲಿ ನೋಡ್ಬೋದು ಇಲ್ಲಿ 3ನೇ ಪಟ್ಟಿ ತುಂಬ ಚೆನ್ನಾಗಿದೆ. ಅದೇ 800 ಸಬ್ಜಾಲಲ್ಲ ಮಾಡಿಸಿರೋದು, ಬೇರೆ ಲೈನಲ್ಲಿ ಮಾಡಿಸಿರೋದು. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳು ಚುಪ್ ತಿರಿ ಉದ್ದ ತಿರಿ ಬರುತ್ತೆ, ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಡಕ್ಲು, ಕ್ರ್ಯಾಕ್ಸು, ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡ್, ಅಗ್ಲ ಇರೋದು, ಡಾರ್ಕ್ ಆಗಿರೋದು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು, ಕ್ರ್ಯಾಕ್ಸು ಒಡಕ್ಲು ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಒಂದು ತುಂಬ ಒಳ್ಳೆ ಲೈನ್ ಇದು, ಆದರೆ ನನ್ನ ಹತ್ರ ಇದಕ್ಕೆ ಹೆಣ್ಣಿಲ್ಲ, ಅದಕ್ಕೆ ಕೊಡ್ತಾ ಇರೋದು. ಇಲ್ಲ ಜೊತೆ ಮಾಡಿ ನಾನೇ ಪಟ ಮಾಡಿಸ್ತಾ ಇದ್ದೆ. ಮೇನು ಹೆಣ್ಣು ಇಲ್ಲದೆ ಇರೋದಕ್ಕೆ ಈ ಗಣ್ಣ ಕೊಡ್ತಾ ಇರೋದು. ರಿಂಗ್ ನಂಬರ್ 1046 ಫ್ರೆಂಡ್ಸ್. ಇದು ಜುಟ್ಟಲ್ಲಿ ಮಕ್ಸಿ ಗಂಡಿದು ಹಕ್ಕಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಎದೆ ತಲೆ ಇವೆಲ್ಲ ನೋಡ್ಕೊಳ್ಳಿ. 3 ಗಂಟೆ 3.5 ಗಂಟೆ ಹಿಂಗಾರ್ತಾರೆ ಹಕ್ಕಿ. 1.5 ವರ್ಷದ ಗಂಡು ಫ್ರೆಂಡ್ಸ್ ಇದು. ಹಕ್ಕಿಗೆ ತಲೆ ಮೇಲೆ ಜುಟ್ಟಿರುತ್ತೆ, ನಾನು ತೋರಿಸ್ತೀನಿ ಡೀಟೇಲಾಗೆ. 1.5 ವರ್ಷದ ಗಂಡು ಫ್ರೆಂಡ್ಸ್ ಇದು. ಇನ್ನೂ ಟೈಮ್ ಜಾಸ್ತಿ ಮಾಡುತ್ತೆ ಇದು. ಇನ್ನೂ ಇವಾಗ ತುಂಬ ಲೇಟ್ ಆಗೋಯ್ತಿದ್ದು, ನಾವು ಓಡಿಸ್ಕೊಂಬಂದಿದ್ದು ನಾವು, ಅದಕ್ಕೆ ಟೈಮ್ ಇವಾಗ ಕಮ್ಮಿ ಇದೆ. ಇನ್ನೂ ಇವಾಗ ಓಡಿಸ್ಕೊಂಬಂದ ಅಂದರೆ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಮೇಲ್ಕೈ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3, ಅದು ತುಂಬ ಮೇಲಾದಾಗ 2-3 ಮಾಡುತ್ತೆ. ಮತ್ತೆ ಅಕ್ಕಿ ಛತ್ರಿ ಮೇಲೆ ಬಂದು ಒಂದ್ಸತಿ ಉಚ್ಕೊಂಡು ಹೋಯ್ತು ಅಂದರೆ ಛತ್ರಿನ ಸೀದಾ ಪಲ್ಲ ಹೋಗ್ತಾ ಇರತ್ತೆ. ತುಂಬ ಚಮಕಾಯಿಸ್ಕೊಂಡು ಆಡತ್ತೆ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಬರೀ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2500 ಕೊಡ್ತೀನಿ. ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ, ರೆಕ್ಕೆ ಬಾಲ ಫುಲ್ ಇದೆ, ನಾನು ತೋರಿಸ್ತೀನಿ ಡೀಟೇಲಾಗಿ ಫ್ರೆಂಡ್ಸ್. ಇವಾಗ ಏನು ಜುಟ್ಗಂಡು ಮಕ್ಷಿ ತೋರಿಸ್ತೇವೆ ಬಾಲ ಶೇಪ್ನ ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ನು. ಇಲ್ಲಿ ನೋಡ್ಬೋದು ಇಲ್ಲಿ ಮೀಡಿಯಂ ವೈಬ್ರೇಷನ್ನು. ಟೈಮ್ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ ಇದು. ನಾವು ಲೇಟಾಗಿ ಬಿಡ್ಕೊಂಬಂದ್ರಿ ಅದಕ್ಕೆ ಟೈಮು ಇನ್ನೂ ಇದು ಪಿಕಪ್ ಆಗಿಲ್ಲ. ಇನ್ನೊಂದು 15 ದಿನದಲ್ಲೆಲ್ಲ ಟೈಮ್ ಪಿಕಪ್ ಆಗ್ಬಿಡತ್ತೆ. ಲೆಂತ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಆಗಲೇ ಹೇಳ್ದಂಗೆ ತಲೆ ಹಿಂಭಾಗಕ್ಕೆ ನೋಡಿ ಜುಟ್ಟು ಇರುತ್ತೆ. ಇದಕ್ಕೆ ಒಂದು ಒಳ್ಳೆ ಅಕ್ಕಿ, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ, ಟೋಟಲಾಗಿ ಒಂದು ಫ್ಲೈಯರೈಸೇನು ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಅನಾರಿನದು ಲೈಟಾಗಿ ಅಲ್ಲಿ ಚುಕ್ಕೆ ಹರಡ್ಕೊಂಡಿರುತ್ತೆ. ಜುಟ್ಗಂಡಲ್ಲಿ ಮಕ್ಷಿ ಇದು.
ರಿಂಗ್ ನಂಬರ್ 954. ಫ್ರೆಂಡ್ಸ್, ಇದು ಸಬ್ಜಾಲಿ ಗಂಡು. ಈ ಅಕ್ಕಿ ಆಡ್ತಾರೋ ಟೈಮ್ ಬಂದುಬಿಟ್ಟು 4 ಗಂಟೆ 4.5 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ. ಇದು ಬಾಜಿ ಬಂದುಬಿಟ್ಟು 1-2 ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗ್ತಾರೆ ಅಕ್ಕಿ. ಇದು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಪುಡ್ಗಳು ಮಾಡಿಸಿರೋದು 3ನೇ ಪಟ್ಟಿ ಇದೆ, ಆದರೆ ಒರಿಜಿನಲ್ ಎಲ್ಲ ಪುಡ್ಗಳು ಮಾಡಿಸಿರೋ ಅಕ್ಕಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ, ಒಂದು 15 ದಿನದಲ್ಲೆಲ್ಲ ನೀವು ಇದನ್ನ ರೆಡಿ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಅಕ್ಕಿ ಮಿಸ್ ಮಾಡ್ಕೊಬೇಡಿ. ಈ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಬೋದು, ಎದೆ ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ. 2 ದಸ್ತದ್ದು ಗಂಡಿದು. ಫ್ರೆಂಡ್ಸ್, ಇವಾಗೇನು ಸಬ್ಜಾಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಮ್ ಆಗಿರುತ್ತೆ ವೈಬ್ರೇಷನ್ನು. ತಿರಿಗಳು 2 ಸೈಡ್ನು ಫುಲ್ ಇದೆ. ರೆಡಿಯಾಗಿ ಹಾರ್ತಾರೆ ಅಕ್ಕಿ ಫ್ರೆಂಡ್ಸ್. ಇದು ಲೆಂತ್ ವೈಸು ಆಗಲೇ ತೋರಿಸಿನಿ, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲ್ ಆಗಿ ಒಂದು ಟಾಪ್ ಕ್ಲಾಸು ಕಣ್ಣಿದು. ಅಗ್ಲ ಕಡ್ಡಿಂದ ಅಕ್ಕಿ, ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಇದೆ. ಕ್ರ್ಯಾಕ್ಸು ಒಡಕ್ಲೆಲ್ಲ ಏನಿವಾಗ ಕಾಣ್ತಾ ಇದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗತ್ತೆ. ಇನ್ನು ಇದು 2 ದಸ್ತದ್ದು ಗಂಡಿದು, ವಯಸ್ಸಾಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು. ರಿಂಗ್ ನಂಬರ್ 922 ಫ್ರೆಂಡ್ಸ್. ಇದು 2 ದಸ್ತದ್ದು ಚೀನಿ ಗಂಡು. ರೆಡಿಯಾಗಿ ಹಾರ್ತಾರೋ ಅಕ್ಕಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎದೆನ ಹೆಂಗೆ ಮುಂದೆ ಮಾಡಿ ನಿಂತ್ಕೊಳ್ಳುತ್ತೆ, ಕತ್ನ ಫುಲ್ಲು ಎತ್ತಿಡ್ಕೊಳ್ಳುತ್ತೆ. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು, ಕಣ್ಣು ಇನ್ನೂ ಚೇಂಜಸ್ ಬರುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಗೋಲ್ಡ್ ಶೇಡ್ ಕಣ್ಣಲ್ಲಿ ಚೀನಿ ಗಂಡು. ಆಡ್ತಾರೋ ಟೈಮ್ ಬಂದುಬಿಟ್ಟು 4 ಗಂಟೆ 4.5 ಗಂಟೆ ಹಿಂಗೆ ಪಾಸ್ ಆಗಿರೋ ಅಕ್ಕಿ ಇದು. ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ, ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಒಂದು ಒಳ್ಳೆ ಅಕ್ಕಿ ಪಲ್ಲನೂ ಅಷ್ಟೇ, 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಒಂದು 20 ದಿನದಲ್ಲೆಲ್ಲ ಬಿಡ್ಕೊಳ್ಳೋ ಅಕ್ಕಿ ಇದು ಫ್ರೆಂಡ್ಸ್. ಇದು ಏನಂದರೆ ಮೇನ್ ಎಲ್ಲರಿಗೂ ಇವಾಗ ಹಾರಿಸೋ ಅಕ್ಕಿ ಬೇಕು, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋಗೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ ಕೊಡಿ ಅಂದ್ಬಿಟ್ಟು ನಿಮಗೋಸ್ಕರ ಕೊಡ್ತಾರೋದು. ಇನ್ನು ನೆಕ್ಸ್ಟು ನಮ್ಮ ಹತ್ರನೂ ಹಾರೋ ಅಕ್ಕಿಗಳು ಇವಾಗ ನೆಕ್ಸ್ಟು ಸಿಗೋದು ಕಷ್ಟ ಇದೆ. ಯಾಕಂದರೆ ಏನೇನು ಅಕ್ಕಿಗಳು ಇದೆಯೋ ಅವೆಲ್ಲ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನಿದ್ರೂ ಜೊತೆಗಳು ಇಲ್ಲ ಸಿಂಗಲ್ ಹೆಣ್ಗಳು, ಸಿಂಗಲ್ ದೊಡ್ಡ ಅಕ್ಕಿಗಳು, ಗಂಡುಗಳು ಅಂತವು ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,000 ಕೊಡ್ತೀನಿ. ಅಕ್ಕಿ ಕ್ವಾಲಿಟೀಸ್ ಎಲ್ಲ ತೋರಿಸ್ತೀನಿ, ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಚೀನಿಯಲ್ಲಿ ಗಂಟು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಸ್ವಲ್ಪ ದಪ್ಪ ಬಾಲ ಇದು. ಚುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ, ಬಿಗಿ ರೆಕ್ಕೆಗಳು ಇಲ್ಲಿ ನೋಡ್ಬೋದು. ಇಲ್ಲಿ ಬಿಗಿ ರೆಕ್ಕೆ ಟೋಟಲಾಗಿ ಫುಲ್ ರೆಕ್ಕೆ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ರೆಕ್ಕೆಗಳೆಲ್ಲ ಫುಲ್ ಇದೆ. ನೀವು ಒಂದು 20 ದಿನದಲ್ಲೆಲ್ಲ ಈ ಅಕ್ಕಿನ ಆಡಿಸ್ಕೊಬೋದು. ಲೆಂತ್ ವೈಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಲೆಂತ್ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು ಒಂದು ಕೈಗೂ ಎದೆಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗ್ರೇ ಕಲರು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಫ್ಲೈಯರೇಷನ್ ಅಂತ ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು ಆ ಟೈಪಲ್ಲಿ ಗಂಡಿದು. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಅನಾರಿ ಅನ್ನೋದು ತೀರಾ ಕಮ್ಮಿ, ಅಲ್ಲಿ ಇಲ್ಲಿ ಚುಕ್ಕೆಗಳು ಹರಡ್ಕೊಂಡಿದೆ, ಅದೆಲ್ಲ ನೆಕ್ಸ್ಟು ವಯಸ್ಸಾಗ್ತಾರಂಗೆ ಕಪ್ಪಾಗತ್ತೆ. ಬಿಡ್ಕೊಳ್ಳೋದಕ್ಕೆ ಒಂದು ಜಾತಿ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಗಂಡಿದು. ರಿಂಗ್ ನಂಬರ್ 1008 ಫ್ರೆಂಡ್ಸ್. ಇದು ರೋಷನಲ್ ಗಂಡು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಗಂಡಿದು. ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಹೋಗುತ್ತೆ. ಇದು ಆಡಿರೋ ಟೈಮ್ ಬಂದುಬಿಟ್ಟು 4 ಗಂಟೆ 4.5 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ. ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ, ನೀವು ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಅಕ್ಕಿ ಒಂದು ತುಂಬ ಒಳ್ಳೆ ಲೈನಲ್ಲಿ ಮಾಡಿರೋ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೆಂತು, ಅಗ್ಲ ಎದೆ, ಆ ಎಸ್ ಟೈಪ್ ಕತ್ತಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ರೋಷನಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ
2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 3,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ಒಂದಕ್ಕಿಂತ ಒಂದು ಒಳ್ಳೆ ಅಕ್ಕಿಗಳು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಸೀಸನ್ ಮುಗಿದ ಮೇಲೆ ತುಂಬ ಆಫರ್ಗಳು ಕೊಡ್ತೀವಿ. ನೆಕ್ಸ್ಟು ಸಬ್ಸ್ಕ್ರೈಬರ್ಗೆ ಮಾತ್ರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ಆಫರ್ಗಳು ಸಿಗೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದು ರೋಷನಲ್ ಗಂಡು ಫ್ರೆಂಡ್ಸ್. ಇವಾಗ ಏನು ರೋಷನಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಒಂದೂವರೆ ಬಾಲ ಲೆಕ್ಕ ಬರುತ್ತೆ. ಅದೇನಕ್ಕೆ ಅಂದರೆ ಬಾಲ ಕಿತ್ಕೊಟ್ಟು ಹೊಸದು ಬಂದಿದೆ, ಮುಕ್ಕಾಲು ಭಾಗ ಬಂದಿದೆ, ಇನ್ನು ಕಾಲು ಭಾಗ ಬರಬೇಕು. ತಿರಿಗಳು ನೋಡ್ಬೋದು, ಚಿಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ ನೋಡ್ಬೋದು. ಇಲ್ಲಿ ಹಿಂಗೆ ಮಾಡ್ತಾನೆ ಇರುತ್ತೆ. ಹೆವಿ ಇರತ್ತೆ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು. ಲೆಂತ್ ವೈಸು ಉದ್ದ ಇರತ್ತೆ, ಆಗಲೇ ತೋರಿಸಿದ್ದೀನಿ. ಅಗಲ ಎದೆ ಬರುತ್ತೆ, ತುಂಬಾ ಒಳ್ಳೆಯದು. ಹಳೇ ಬಣ್ಣ ಇದು ನೋಡ್ಬೋದು ಇಲ್ಲಿ ರೋಷನ್ಗಳು. ಅಗಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಟೋಟಲ್ ಒಂದು ಬಾದಾಮಿ ಶೇಡ್ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರ್ ಐಷನು ಪ್ಲಸ್ಸು ಬ್ರೀಡರ್ ಐಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಏನು ಲೈಟಾಗಿ ಪಿಂಕಿಶ್ ಅನಾರಿಗಳಿದೆ, ಅದು ಆಡಿಸ್ತಾರೆ ಅಕ್ಕಿಗಳಿಗೆ. ನಾರ್ಮಲಾಗಿ ಹಿಂಗೆ ಅನಾರಿಗಳು ಬಂದೇ ಬರುತ್ತೆ, ಅದು ವಯಸ್ಸಾಗ್ತಾರಂಗೆ ಕಪ್ಪುಗೆ ಟರ್ನ್ ಆಗುತ್ತೆ. ಕಣ್ಣು ಅಗ್ಲ ಕಣ್ಣಿಂದ ಅಕ್ಕಿ, ತುಂಬ ಒಳ್ಳೆ ಫ್ಲೈಯರ್ ಐಷನ್ ಅಂತ ಹೇಳ್ತೀವಿ, ಪ್ಲಸ್ಸು ಬ್ರೀಡರ್ ಐಷನ್. ಮಿಸ್ ಮಾಡ್ಕೊಂಬೇಡಿ, ಒಂದಕ್ಕಿಂತ ಒಂದು ಒಳ್ಳೆ ಅಕ್ಕಿಗಳು ತೋರಿಸ್ತಾ ಇದ್ದೀನಿ. ರಿಂಗ್ ನಂಬರ್ 1076 ಫ್ರೆಂಡ್ಸ್. ಇದು ಕುಲ್ಮೈಯಲ್ಲಿ ತಿರಾವಲ್ ಗಂಡಿದು, ಎರಡು ದಸ್ತದ ಗಂಡು ಫ್ರೆಂಡ್ಸ್. ಇದು ರೆಡಿಯಾಗಿ ಹಾರ್ತಾರೋ ಅಕ್ಕಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. 3 ಗಂಟೆ 3.5 ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿ. ಇನ್ನ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಬಾಜಿ ಬಂದುಬಿಟ್ಟು 3-4 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಹೋಗ್ತಿರೋದು. ಇನ್ನ ಟೈಮು ಓಡಿಸ್ಕೊಂಬಂದಂಗೆ ಜಾಸ್ತಿ ಮಾಡ್ಕೊಂಬರುತ್ತೆ. ಗಾಳಿಗೆಲ್ಲ ತುಂಬ ಚೆನ್ನಾಗಿ ನುಗ್ಗಿ ಆರೋ ಅಕ್ಕಿ ಇದು. ಅಕ್ಕಿ ಎದೆ ನೋಡ್ಬೋದು, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಬೋದು. ಎದೆ ಮುಂದೆ ಇಟ್ಕೊಂಡು ಹೆಂಗೆ ನಿಂತ್ಕೊಳತ್ತೆ, ಬಣ್ಣ ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಕುಲ್ಮೈಯಲ್ಲಿ ತಿರಾವಲ್ ಗಂಡಿದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ. ಒಂದು 15 ದಿನದಲ್ಲೆಲ್ಲ ಬಿಡ್ಕೊಬೋದು ಇದನ್ನ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,000 ಕೊಡ್ತೀನಿ. ಕುಲ್ಮಿಯಲ್ಲಿ ತಿರಾವಲ್ ಗಂಡಿದು ಫ್ರೆಂಡ್ಸ್. ಇವಾಗ ಏನು ಕುಲ್ಮೆಯಲ್ಲಿ ತಿರಾವಲ್ ಗಂಡು ತೋರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ ತಿರಿ, ಉದಾ ತಿರಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಎರಡು ಸೈಡೂ ತಿರಿ ಫುಲ್ ಇದೆ, ವೈಬ್ರೇಷನ್ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನ. ಲೆಂತ್ ವೈಸು ನೋಡ್ಕೊಳ್ಳಿ, ಮೀಡಿಯಮ್ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲ್ ಬಾದಾಮಿ ಶೇಡ್ ಕಣ್ಣು. ಕಣ್ಣಲ್ಲಿ ಅನಾರಿ ಅನ್ನೋದು ಇವಾಗ ಏನು ಎದ್ದು ಕಾಣ್ತಾ ಇದೆ. ಇವೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪಕ್ಕೆ ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಗ್ರೇ ಕಲರು ನೀಟಾಗಿ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಹಾರಿಸ್ತಾ ಇರೋದಕ್ಕೆ ಅಕ್ಕಿದು ಅನಾರಿ ಅನ್ನೋದು ಜಾಸ್ತಿ ಎದ್ದು ಕಾಣುತ್ತೆ. ಒಂದು ಟೋಟಲಾಗಿ ಒಂದು ಫ್ಲೈಯರೈಷನ್ ಹಿಂಡಿದು. ರಿಂಗ್ ನಂಬರ್ 1048 ಫ್ರೆಂಡ್ಸ್. ಇದು ಒಂದೂವರೆ ದಸ್ತದ್ದು ಗುಲ್ದಾರಲ್ಲಿ ಗಂಡಿದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ ಇಟ್ಕೊಂಡಿರೋದು, ಕತ್ನ ಎಸ್ ಟೈಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ಇದು ಆರ್ತಾರೋ ಟೈಮ್ ಬಂದುಬಿಟ್ಟು 5-5.5 ಗಂಟೆ ಆರ್ತಾರೋ ಅಕ್ಕಿ. ಇವಾಗ ಒಂದು ಸ್ತಿ 6 ಗಂಟೆ ಎಲ್ಲ ಮಾಡಿದ್ದೆ. ದೂರಾಪಾರ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗಿ ಬರುತ್ತೆ. ಬಾಜಿ ಬಂದುಬಿಟ್ಟು 3-4 ರಾಕೆಟ್ ಬಾಜಿ ಇರುತ್ತೆ. ಅಕ್ಕಿ ಲೆಂತು ಇವೆಲ್ಲ ನೋಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 4,000 ಕೊಡ್ತೀನಿ. ರೆಡಿಯಾಗಿ ಆರ್ತಾರೋ ಅಕ್ಕಿ ಆರಾಮಾಗಿ ನೀವು ಇದರಲ್ಲಿ ಒಂದು ಲಾಂಗ್ ಟೈಮ್ ಈ ಅಕ್ಕಿಯಲ್ಲಿ ನೋಡ್ಬೋದು. ಮಿಸ್ ಮಾಡ್ಕೊಬೇಡಿ, ಒಂದು ಒಳ್ಳೆ ಲೈನು ಗುಲ್ದಾರ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇನ್ನು ಒಂದೂವರೆ ದಸ್ತದ್ದು ಗಂಡಿದು. ಅಕ್ಕಿ ಲೆಂತು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಅಲ್ಟಿಮೇಟಾಗಿರುತ್ತೆ, ಟೋಟಲ್ ಗೋಲ್ಡ್ ಶೇಡ್ ಕಣ್ಣಲ್ಲಿ ಬರುತ್ತೆ ಅಕ್ಕಿ.
ಫ್ರೆಂಡ್ಸ್. ಇವಾಗೇನು ಗುಲ್ದಾರಲ್ಲಿ ಗಂಟು ತೋರಿಸ್ದೆ, ಬಾಲಶೇಪ್ನ ಕುಳಿ ಸಿಂಗಲ್ ಟೇಲ್ ಬರುತ್ತೆ, ಚುಕ್ತಿರಿ ಉದ್ದ ತಿರಿ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ತಿರಿಗಳೆಲ್ಲ ಫುಲ್ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಯೆಲ್ಲ ಫುಲ್ ಇದೆ. ಎರಡು ಸೈಡು ನೋಡ್ಕೊಳ್ಳಿ, ತಿರಿ ಫುಲ್ ಇದೆ. ರೆಡಿಯಾಗಿ ಹರಿಸ್ತಾರೆ ಅಕ್ಕಿ. ಇದು ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಆಗಲೇ ಹೇಳಿದ್ದೀನಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ ಅಂತ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರ್ ಐಸಿನಲ್ಲಿರುತ್ತೆ, ಅನಾರಿ ಅನ್ನೋದು ಲೈಟಾಗಿ ಇವಾಗ ಇದ್ದೇ ಇರುತ್ತೆ, ಯಾಕಂದರೆ ಅರಿಸ್ತಾರೋ ಅಕ್ಕಿಗಳಿಗೆ. ಪುತ್ತಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಚೆನ್ನಾಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಟೋಟಲ್ ಒಂದು ಗೋಲ್ಡ್ ಶೇಡಲ್ಲಿ ಕಣ್ಣಿದು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಅಲ್ಟಿಮೇಟ್ ಆಗಿರುತ್ತೆ, ವೈಬ್ರೇಷನ್ ರೊಟೇಷನ್ನು ಇವೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 980 ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.